ಪುಟ್ಗೌರಿ ಮದುವೆ ಧಾರಾವಾಹಿ ಶುರುವಾಗಿ ವರ್ಷಗಳೇ ಉರುಳಿವೆ. ಪುಟ್ಗೌರಿ ದೊಡ್ಗೌರಿ ಆಗಿದ್ದಾಯ್ತು, ಮಹೇಶ ಬೇರೆ ಮದುವೆ ಆಗಿದ್ದು ಆಯ್ತು. ಆದ್ರೂ ಸೀರಿಯಲ್ಗೆ ಇನ್ನೂ ಕ್ಲೈಮ್ಯಾಕ್ಸ್ ಬಂದಿಲ್ಲ. ಪುಟ್ಗೌರಿಗೆ ಕ್ಯಾನ್ಸರ್ ಬಂತು, ಕಾಡಿಗೆ ಹೋಗಿ ಪುಟ್ಗೌರಿ ಪವಾಡ ಸಹ ಮಾಡಿದ್ದಾಯ್ತು. ಪುಟ್ಗೌರಿ ಕಿಡ್ನಾಪ್ ಆದ್ಲು, ಇಷ್ಟೆಲ್ಲ ಆದ್ರೂ ಗೌರಿಯ ಜೀವಕ್ಕೆ ಯಾವುದೇ ಅಪಾಯ ಆಗಿಲ್ಲ. ಗೌರಿ ಮಹೇಶ್ನನ್ನ ಸೀರಿಯಲ್ ನಿರ್ದೇಶಕರು ಒಂದು ಮಾಡೋ ಹಾಗೆ ಕಾಣ್ತಿಲ್ಲ, ಹೀಗಾಗಿ ಮಧ್ಯ ಮಧ್ಯ ಬೇಡದ ತಿರುವುಗಳನ್ನ ತರ್ತಿದ್ದಾರೆ. ಅನವಶ್ಯಕವಾಗಿ ಸೀರಿಯಲ್ನಲ್ಲಿ ಸ್ಟಂಟ್ ಫೈಟ್ ಗಳನ್ನ ಮಾಡಿಸಲಾಗ್ತದೆ. ಹೇಗೆ ಒಂದು ಸ್ಟಂಟ್ ಮಾಡಲು ಹೋಗಿ ಹೀರೋ ಮಹೇಶ ಅಂದ್ರೆ ರಕ್ಷಿತ್ ಕೂದಲೆಳೆ ಅಂತರದಿಂದ ಪಾರಾಗಿದ್ದಾನೆ, ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಅನ್ನೋದ್ರ ಮಾಹಿತಿ ಇಲ್ಲದೆ ಪುಟ್ಗೌರಿ ಮದುವೆ ಧಾರಾವಾಹಿಯಲ್ಲಿ ಮತ್ತೊಂದು ಫೈಟ್ ಸೀನ್ ಇಡಲಾಗಿದೆ. ಮಹೇಶ ಮತ್ತು ಹಿಮಾ ಜೀಪ್ ನಲ್ಲಿ ಹೋಗುವಾಗ ರೌಡಿಗಳು ಅಟ್ಯಾಕ್ ಮಾಡ್ತಾರೆ. ಈ ವೇಳೆ ಅಪಾಯದಿಂದ ಮಹೇಶ್ ಹಿಮಾರನ್ನ ಬಚಾವ್ ಮಾಡ್ತಾರೆ. ರೌಡಿಗಳು ಟ್ಯೂಬ್ಲೈಟ್ ನಿಂದ ಮಹೇಶನಿಗೆ ಹೊಡೆಯುವ ದೃಶ್ಯದ ಚಿತ್ರೀಕರಣ ಅದು. ಹಾಗೆ ಟ್ಯೂಬ್ಲೈಟ್ ಅನ್ನ ಮಹೇಶನಿಗೆ ಹೊಡೆದಾಗ ಅದರ ಚೂರುಗಳು ಇನ್ನೇನು ಮಹೇಶನ ಕಣ್ಣಿಗೆ ಚುಚ್ಚಬೇಕಿತ್ತು, ಅಷ್ಟರಲ್ಲೇ ಮಹೇಶ ಪಾರಾಗಿದ್ದಾನೆ. ಧಾರಾವಾಹಿ ತಂಡದ ಪ್ರಕಾರ ಮಹೇಶ್ ಇದೀಗ ಆರೋಗ್ಯವಾಗಿದ್ದಾರೆ, ಅವರಿಗೆ ಯಾವುದೇ ಅಪಾಯ ಆಗಿಲ್ಲ. ನಟ ರಕ್ಷಿತ್ಗೆ ಜನಪ್ರಿಯತೆ ತಂದುಕೊಟ್ಟಿದ್ದು ಇದೇ ಪುಟ್ಗೌರಿ ಮದುವೆ ಧಾರಾವಾಹಿ. ಮೊದಮೊದಲು ಉತ್ತಮವಾಗಿ ಮೂಡಿ ಬರ್ತಿದ್ದ ಈ ಧಾರಾವಾಹಿ ಇದೀಗ ವೀಕ್ಷಕರಿಗೆ ಕಿರಿಕಿರಿ ತರ್ತದೆ. ಅನವಶ್ಯಕ ತಿರುವುಗಳಿಂದ ಧಾರಾವಾಹಿಯನ್ನ ಸುಮ್ಮನೆ ಎಳೆಯಲಾಗ್ತದೆ. ಹೀಗೆ ಎಲಾಸ್ಟಿಕ್ನಂತೆ ಎಳೆಯುವ ಭರದಲ್ಲಿ ಸ್ಟಂಟ್ ಸನ್ನಿವೇಶಗಳನ್ನ ತೋರಿಸಲಾಗ್ತದೆ. ಇದನ್ನೆಲ್ಲ ನೋಡ್ತಿರೋ ವೀಕ್ಷಕರು ಕೇಳ್ತಿರೋದು ಒಂದೇ ಪ್ರಶ್ನೆ, ಇವೆಲ್ಲ ಬೇಕಿತ್ತಾ?